ಇವ್ರಿಗಿರ್ತಕ್ಕಂತ ಹಲಾಲ್ ಕಟ್ಟು ಝಟ್ಕಾ ಕಟ್ಟು ಸರ್ಗು ಉದುಗ ಮುಂಡೇವ ನೀವು ಸರ್ಕಾರ ಮಾಡಕ್ ಬಂದಿದ್ದೀವಿ ಕಟಿಂಗ್ ಮಾಡಕ್ ಬರಲಿಲ್ಲ ನಿಮ್ ಕೆಲಸ ಬಡವ್ರ ಮನೆ ಕಟ್ತಕ್ಕಂಥದ್ದು ನೀವು ಹಲಾಲ್ ಕಟ್ತಿನ್ಬೇಕು ಝಟ್ಕಾ ಕಟ್ತಿನ್ಬೇಕು ನಾನು ಹೇಳಿದ ಮುರಳಿ ಮನೋಹರ್ ಜೋಶಿಗೆ ನಿನ್ನ ಝಟ್ಕಾ ಅಂದ್ರೆ ಏನ್ ಗೊತ್ತು ಹಲಾಲ್ ಅಂದ್ರೆ ಏನ್ ಗೊತ್ತು ಚಿಕನ್ ತಿಂದಿ ನೀನ್ ಜಗದೀಶ್ ಶೆಟ್ಟಿ ಇಲ್ಲ ಮತ್ತೆ ನಿನ್ನ ಝಟ್ಕಾ ಆದ್ರೆ ಹಲಾಲ್ ಆದ್ರೆ ಏನ್ ವ್ಯತ್ಯಾಸ ಬರೀ ಸಾಬ್ರಿಗೆ ಕಡ್ಡಿ ಮಾಡೋದಕ್ಕೆ ಹುಬ್ಬಳ್ಳಿಯಲ್ಲಿರೋ ಕಲಾಲರು ಹೊರಗೆ ಬಂದು ಹೇಳಿದ್ರು ನಾವ್ ಈ ಝಟ್ಕಾ ಕೊಪ್ಪಲ್ಲ ನಾವ್ ಹಿಂದೂಗಳಿದೀವಿ ಕಲಾಲರು ಇದೀವಿ ಆದ್ರೆ ಹಲಾಲ್ ಕಟ್ ಮಾತ್ರ ಮಾಡ್ತೇವೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಕಲಾಲ್ ಜನರು ಯಾಕೆ ಹಲಾಲ್ ಕಟ್ ಮಾಡಿದ್ರೆ ಏನಾಗತ್ತೆ ವೆಟರಿನರಿ ಡಾಕ್ಟರ್ ಕೇಳ್ರಿ ಆ ರಕ್ತ ಹೊರಗೆ ಬಂದ್ರೆ ಮಾಂಸದಾಗಿರೋ ವಿಷ ಹೊರಗೆ ಬರುತ್ತೆ ಅನ್ನಕ್ಕಂಥದಕ್ಕೆ ಇವತ್ತೇನಿದೆ ಅಂತ ಹೇಳಿದ್ರೆ ಝಟ್ಕಾ ಕುಡಿದು ಹಲಾಲ್ ಕಟ್ಟಬೇಕು ಅನ್ನಕ್ಕಂಥದ್ದು ಸೈಂಟಿಫಿಕ್ ಆಗಿ ಇರ್ತಕ್ಕಂಥದ್ದು ಆದ್ರೆ ಅದಕ್ಕೆ ಜಾತಿ ಅದಾದ್ಮೇಲೆ ಹಿಜಾಬು ಹಿಜಾಬ್ ಅಂದ್ರೆ ಏನು ಶರ್ಗು ಕಿತ್ತೂರು ಚೆನ್ನಮ್ಮ ಶರ್ಗ್ ಹಾಕಿಲ್ಲ ನನ್ನ ತಾಯಿ ಇಂದಿರಾ ಗಾಂಧಿ ಶರ್ಗ್ ಹಾಕಿಲ್ಲ ಹೆಣ್ಣಿಗೆ ಶರ್ಗೇ ಚಂದ ತಲೆ ತುಂಬಾ ಶರ್ಗಿಟ್ಟು ಹಣೆ ತುಂಬಾ ವಿಭೂತಿ ಇಟ್ರೆ ಮಹಾಲಕ್ಷ್ಮಿ ಬಂದಂಗೆ ಬರ್ತಾಳ ಆದ್ರೆ ಬಿಜೆಪಿ ಹೇಳುತ್ತೆ ಶರ್ಗ್ ಹಾಕಬೇಡ್ರಿ ಅದಕ್ಕೆ ನಮ್ ಶಿವಕುಮಾರ ಅದೊಂದು ಹುಚ್ಚುಮಂಡೆ ಅದು ಯಾರು ಮಾತಾಡಬಾರದು ಯಾರು ಗಲಾಸ್ ಗಲಾಸ್ ಮಾತಾಡಬಾರದು ನಾ ಹೇಳ್ದ ಅಲ್ಲೋ ನಮ್ಮಪ್ಪ ನನ್ನ ಮಗಳು ಏನ್ ಮಾಡಬೇಕು ನಿನ್ನ ಹತ್ರ ಕೇಳಬೇಕೇನ್ ನಾನು ಶರ್ಗ್ ಹಾಕ್ಬೇಕು ಬೇಡವೋ ತೀರ್ಮಾನ ನಾ ಮಾಡಬೇಕು ನೀ ಮಾಡ್ತಕ್ಕಂಥದ್ದಲ್ಲ ಇವತ್ತು ಈ ದೇಶಕ್ಕೆ ಒಂದು ಒಳ್ಳೆ ಕಾಲ ಬರಬೇಕು ಬರ್ತಾ ಇದೆ ನೀವು ಬರೆದಿಟ್ಕೊಳ್ಳಿ ರಂಜಾನ್ ತಿಂಗಳು ಹೇಳಿ ಹೋಗ್ತಾ ಇದ್ದೇನೆ 23ನೇ ಇಸ್ವಿ ಮೇ ತಿಂಗಳು 20ನೇ ತಾರೀಕಿಗೆ 18ನೇ ತಾರೀಕಿಗೆ ಕುಮಾರಸ್ವಾಮಿ ದೇವೇಗೌಡರ ಎದುರುಗಡೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ